ಹೊಮರೆ ಸ್ವಲ್ಪ ಊಟ ಮಾಡಿ ಪಪ್ಪ ಮಮ್ಮಿ ಬರೋವರೆಗೂ ನಾನು ಊಟ ಮಾಡಲ್ಲ 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 ಸ್ವಲ್ಪ ಊಟ ಮಾಡಿ ನನಗೆ ಊಟ ಬೇಡ 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 ನನ್ನ ಬಂಗಾರ ಅಲ್ವಾ ನನ್ನ ಚಿನ್ನ ಅಲ್ವಾ ಸ್ವಲ್ಪ ಊಟ ಮಾಡಿ ನನಗೆ ಊಟ ಬೇಡ ನನ್ನ ಮಿತ್ರನ ಬಂಗಾರ ಅಲ್ವಾ ಸ್ವಲ್ಪ ಊಟ ಮಾಡಿ ನನಗೆ ಊಟ ಬೇಡ ಅಂತ ಹೇಳಲಿಲ್ವಾ ದೀಪ ಮೊರೆ ಹೊಟ್ಟೆ ಹಸ್ಕೊಂಡಿರಬೇಡಿ ಸ್ವಲ್ಪ ಊಟ ಮಾಡಿ ನನಗೆ ಊಟ ಬೇಡ 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 दीपमर आने बंतने बीजापुर आने बीजापुर आने इके बो दीप मर नोड़ बंते ना चिन्न मरी अल्वा बंगारी अमर अमरे अमरे प्लीज ಅಮ್ಮರೆ ನಂಗೆ ಊಟ ಬೇಡ ಇಲ್ಲಿ ಹೋಗ್ತಿರೋ ಅಥವಾ ನಾನು ಕಿರ್ಚ್ಲೋ ಹೋಗಿ जगदीश सर बंद नम वर्कर्स को सैलरी अकौंट दुड्ड तेज नम वेडर्स को मैडम आगे नम वर्कर्स को मावंग हाँ नानु या नम क्लेंट्स नम हर हालाबार्वा अद मैडम नम वर्कर्स दुडन अल्कोडुन नकुल सर इकोस्कर वो बेरे अकौंटन वु दुडन एटे हाद मावाद तक अंत अदे बेरे अकौंट इे बेरे अकौंट मैडम यह अकौंट ना कूड़ा दुड्ड तेबा नन गल ना संबल को दुड्न मुटोदे बेड़ नहीं अकौंट दुड तेज वेडर्स को व्यवस्थे ओके मैडम नान बर्ती जो मतडू नन हिंदे सतु केस बे गमन को अंदके नकुल कल्पने तपुअन नहीं तोर्सकोट्री नं निमेल हमे आगे गोता नहीं नन अपूर्ण अन्स्त नकुलीरा ऐनीरा नू ग ಆದರೆ ನೀವು ಬೇಗ ಬರ್ತೀರಾ ಅಂತ ಮಾತ್ರ ನನಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ಬೇಗ ಬನ್ನಿ ನಕ್ಕು
ನೀವು ಬರೋವರೆಗೂ ನಿಮ್ಮ ಕಂಪ್ನಿ ನಿಮ್ಮ ಮನೇನ ನೋಡ್ಕೊಳಕ್ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಕುಲ್. ಯಾಕೆ ಇಷ್ಟೊಂದು ಕೆಲಸ ಸ್ಲೋ ಆಗ್ತಾ ಇದೆ? ಎಲ್ರಿಗೂ ನಮ್ಮ ಡೆಡ್ಲೈನ್ ಎಷ್ಟು ಹತ್ರ ಬಂದಿದೆ ಅಂತ ಗೊತ್ತಲ್ವಾ? ಏನು ಕೆಲಸ ಮಾಡೋದು ಮೇಡಮ್, ಕೆಲಸ ಮಾಡೋದಕ್ಕೆ ರಾ ಮೆಟೀರಿಯಲ್ಸೇ ಬಂದಿಲ್ಲ. ನೋಡಿ, ರಾ ಮೆಟೀರಿಯಲ್ಸ್ ಎಲ್ಲ ಇವತ್ತು ಸಾಯಂಕಾಲದೊಳಗಡೆ ಬರುತ್ತೆ. ಅಷ್ಟರಲ್ಲಿ ನಮ್ಮ ಹತ್ರ ಎಷ್ಟು ರಾ ಮೆಟೀರಿಯಲ್ಸ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಆದಷ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಿ. ಅವರೇ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಹೋಗಿದ್ದು. ನಕುಲ್ ಸರು ತುಂಬ ಒಳ್ಳೆಯವರು ಮೇಡಮ್, ಅವರಿನ್ನೂ ಒಳ್ಳೆ ಬಾಸೇ. ಅವ್ರು ವಾಪಸ್ ಬಂದಾಗ ಈ ಕಂಪ್ನಿನ ಅವ್ರು ಹೇಗೆ ಬಿಟ್ಟು ಹೋಗಿದ್ರು ಅದಕ್ಕಿಂತ ಒಳ್ಳೆ ಸ್ಥಿತಿಲಿ ನಾವು ಅವ್ರಿಗೆ ಬಿಟ್ಕೊಡ್ಬೇಕು. ಆಗಲೇ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಅರ್ಥ ಆಯ್ತಾ? ಹೊರಡೋಣ. ರಂಜಿತ್ ಅವರೇ, ನೀವು ಬಂದಿರೋದು ನಾನು ನೋಡೇ ಇಲ್ಲ. ಕಮಲ್ನಾಥ್ಗೆ ಸಾರಿ ಯಾಕೆ? ಇನ್ಫ್ಯಾಕ್ಟ್ ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿವರೆಗೂ ನಿಮ್ಮನ್ನು ನಾನು ತುಂಬ ಒಳ್ಳೆ ಡಿಸೈನರ್ ಮತ್ತು ಗೃಹಿಣಿ ಅಂದ್ಕೊಂಡಿದ್ದೆ, ಆದರೆ ನೀವು ತುಂಬ ಒಳ್ಳೆ ಸ್ಮಾರ್ಟ್ ಬಿಸ್ನೆಸ್ ವುಮನ್ ಅಂತ ನನಗೆ ಈಗ ಗೊತ್ತಾಯಿತು. ಇಲ್ಲ ರಂಜಿತ್ ಅವರೇ, ಇವಾಗಲೂ ನನ್ನ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಕುಲ್ ಅವ್ರು ಬಿಟ್ಟು ಹೋಗಿರೋದನ್ನ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಹಲೋ. ಹಲೋ ಅಮ್ಮವ್ರೆ, ನಾವೇನೇ ಮಾಡಿದ್ರು ದೀಪಮ್ಮವ್ರಿಗೆ ಊಟ ಮಾಡ್ಸಕ್ ಆಗ್ತಾ ಇಲ್ಲ. ನನ್ಗೆ ಅಪ್ಪ ಅಮ್ಮನೆ ಬಂದು ಊಟ ಮಾಡಿಸ್ಬೇಕು ಅಂತ ಆಟ ಇಟ್ಕೊಂಡು ಕೂತವ್ರೆ. ನಾವೇನೇ ಮಾಡಿದ್ರು ಊಟ ಮಾಡ್ಸಕ್ ಆಗ್ತಾ ಇಲ್ಲ ಅಮ್ಮವ್ರೆ, ಬೇಗ ಬನ್ನಿ ಅಮ್ಮವ್ರೆ. ಏನಾಯ್ತು ಅದಕ್ಕೆ? ಮನೇಲಿ ದೀಪ ತುಂಬಾ ಹಠ ಮಾಡ್ತಾ ಇದ್ದಾಳಂತೆ. ನಾನು ಅಥವಾ ನಕುಲ್ ಬರೋ ತನಕ ಊಟನೇ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅಲ್ವಾ? ಮತ್ತೆ ಪುಟ್ ಮಗು, ಮನೇಲಿ ಏನ್ ನಡೀತಾ ಇದೆ ಅಂತ ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನೀವೊಂದು ಕೆಲಸ ಮಾಡಿ, ಈಗ ನೀವು ಮನೆಗೆ ಹೋಗಿ. ಆದ್ರೆ ನಾನು ಈ ಫೈಲ್ಸ್ ಮೇಲೆ ಇನ್ನೂ ಕೆಲಸ ಮಾಡೋದಿದೆ ರಂಜಿತ್ ಅವರೇ. ಅಯ್ಯೋ ಅದ್ಗೆ, ಅದನ್ನ ನಾಳೆ ನೋಡ್ಕೊಂಡ್ರೆ ಆಯ್ತು. ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ? ನೀವು ಮೊದಲು ಮನೆಗೆ ಹೋಗಿ. ನೀವ್ ಹೇಳೋದು ಸರಿ ರಂಜಿತ್ ಅವ್ರೆ, ನಾನು ಈಗಲೇ ಮನೆಗೆ ಹೋಗ್ತೀನಿ. ಮತ್ತೆ ಮನೆಗೆ ಹೇಗೆ ಹೋಗ್ತೀರಾ ಅದ್ಗೆ? ಆಟೋದಲ್ಲಿ. ಏನ್ ಅದ್ಗೆ, ಇಷ್ಟು ದೊಡ್ಡ ಕಂಪನಿ ಓನರ್ ನೀವು ಮನೆಗೆ ಆಟೋದಲ್ಲಿ ಹೋಗ್ತೀರಾ ಅಂತೀರಲ್ಲ, ಏನ್ ಚೆನ್ನಾಗಿರುತ್ತೆ. ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ರಂಜಿತ್ ಅವರೇ, ನಾನು ಆಟೋದಲ್ಲಿ ಹೋಗ್ತೀನಿ. ಅದ್ಗೆ ಇಟ್ಸ್ ಓಕೆ, ಬನ್ನಿ ಬನ್ನಿ ಅದ್ಗೆ, ಪ್ಲೀಸ್ ಬನ್ನಿ. ಸರಿ. Thank you.
ಊಟ ಬಾ ಊಟ ಮಾಡು ನನಗೆ ಊಟನೂ ಬೇಡ ಏನು ಬೇಡ ನನ್ನ ಕಂಡ ಯಾರಿಗೂ ಇಷ್ಟ ಇಲ್ಲ ಯಾರು ನನ್ನ ಜೊತೆ ಮಾತಾಡಲ್ಲ ನಿಂಗೆ ಗೊತ್ತಾ ಪುಟ್ಟ ನನ್ನಮ್ಮನು ನಾನು ಚಿಕ್ಕವಳಿರುವಾಗ ಹೀಗೆ ಬಿಟ್ಟು ಹೋಗ್ತಾ ಇದ್ಲು ಆಗ ನಾನು ನನ್ನಮ್ಮನ ಮೇಲೆ ತುಂಬಾ ಕೋಪ ಮಾಡ್ಕೊತಾ ಇದ್ದೆ ನನ್ನಮ್ಮ ನನ್ನ ಮೇಲೆ ಪ್ರೀತಿನೇ ಇಲ್ವೇನೋ ನನ್ನಮ್ಮ ನನ್ನನ್ನ ಕೇರೆ ಮಾಡಲ್ವೇನೋ ಅಂತ ಅನ್ಕೋತಿದ್ದೆ ನಿನ್ನಾಗಿ ನಾನು ಒಂದ ದಿವಸ ಊಟನೂ ಬಿಟ್ಟಿದ್ದೆ ಗೊತ್ತಾ ಆಗ ನನ್ನಮ್ಮ ಏನು ಮಾಡಿದ್ರು ಗೊತ್ತಾ ಏನು ಮಾಡಿದ್ರು ನೀನು ಒಂದು ತುತ್ತು ತಿಂದ್ರೆ ನಾನು ಏನು ಅಂತ ಹೇಳ್ತೀನಿ ಸರಿ ಆ ಅವರು ನನ್ನ ಸಲುವಾಗಿ ಒಂದಿಷ್ಟು ಒಳ್ಳೆ ಕಥೆ ಹೇಳ್ತಾ ಇದ್ರು ಅವರು ಕಥೆ ಹೇಳಿದ ಮೇಲೆ ನನಗೆ ಊಟ ಮಾಡದೇ ಇರಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಗೊತ್ತಾ ಹೌದಾ ಹಾಗಾದ್ರೆ ಆ ಕಥೆ ನನಗೂ ಹೇಳಿ ಮಮ್ಮಿ ಪ್ಲೀಸ್ ಸರಿ ಹೇಳ್ತೀನಿ ಆದ್ರೆ ನಾನು ನಿಮಗೆ ಊಟ ಮಾಡಿಸ್ತಾ ಕಥೆ ಹೇಳ್ತೀನಿ ಓಕೆನಾ ಸರಿ ಮಮ್ಮಿ ಒಂದು ಊರಲ್ಲಿ ಒಬ್ಬ ರಾಜಕುಮಾರ ಇದ್ದಂತೆ ಅವನು ಅವನ ರಾಜಕುಮಾರಿನ ಹುಡುಕೊಂತ ಒಂದು ಹಳ್ಳಿಗೆ ಹೋದನಂತೆ ಆಗ ಅಲ್ಲಿ ಅವನಿಗೆ ಅವನ ರಾಜಕುಮಾರಿ ಸಿಕ್ಕಿದ್ಲು ಅವನಿಗೆ ಒಂದು ರಾಜಕುಮಾರಿ ಸಿಕ್ಕಿದ್ಲು ಹೌದಾ ಆಮೇಲೆ ಆಮೇಲೆ ರಾಜಕುಮಾರಿನ ಮದುವೆ ಆದ ಒಂದಿಷ್ಟು ವರ್ಷ ಆದ್ಮೇಲೆ ರಾಜಕುಮಾರ ಇದ್ದಕ್ಕಿದ್ದಂಗೆ ರಾಜಕುಮಾರಿನ ಬಿಟ್ಟು ಎಲ್ಲೋ ಹೋಗ್ತಾನೆ ರಾಜಕುಮಾರಿ ರಾಜಕುಮಾರ ನೆನಪಲ್ಲೇ ತುಂಬಾ ಅಳ್ತಾ ಇದ್ಲು ಅಂತೆ ಆಮೇಲೆ ಆಮೇಲೆ ಒಂದ್ ದಿವಸ ಇದ್ದಕ್ಕಿದ್ದಂತೆ ರಾಜಕುಮಾರ ಮನೆಗೆ ಬಂದ್ಬಿಟ್ನಂತೆ ರಾಜಕುಮಾರಿ ಸಂತೋಷದಿಂದ ರಾಜಕುಮಾರನ್ ಹೋಗ್ಬಿಟ್ಟು ಹಕ್ ಮಾಡ್ಕೊಂತಾಳಂತೆ ಅಷ್ಟು ಕೆಟ್ಟವನಲ್ಲ ಟೈಮ್ ಟೈಮ್ಗೆ ಊಟ ತಿಂಡಿ ಕೊಟ್ಟು ಗಿಳಿ ಥರ ಸಾಕ್ತಾ ಇದ್ದೀನಿ ಆಮೇಲೆ ಗಿಣಿ ಪಂಜರದಲ್ಲಿ ಇರಬೇಕಲ್ವಾ ಕೆಲಸ ಆಗೋ ತನಕ ಆಮೇಲೆ ಗಿಣಿನ ಕಳಿಸ್ಬೇಕಲ್ಲ ನನ್ನ ತುಂಬ ಪ್ರೀತಿಸೋ ಕುಟುಂಬಕ್ಕೆ ನಾನು ಮೋಸ ಮಾಡಿದ್ದೀನಿ ಹೀಗೆಲ್ಲ ಆಗ್ತಿದೆ ನೀನಾದರೂ ಅರ್ಥ ಮಾಡ್ಕೋ ಹೀಗೆಲ್ಲ ಮಾಡಬೇಡ ಬಾಲ ಪ್ಲೀಸ್ ಮೋಸ ಪುರೋಹಿತ್ ಫ್ಯಾಮಿಲಿಗೆ ಮಾಡಿದ್ದಕ್ಕಲ್ಲ ನಿನ್ಗೆ ಹೀಗಾಗಿರೋದು ಮೋಸ ನನಗೆ ಮಾಡಿದ್ದಕ್ಕೆ ಈ ಗತಿ ಬಂದಿರೋದು ಅರ್ಥ ಆಯ್ತಾ ಮಾತ್ರ ಅಲ್ಲ ನಕುಲ್ ದೀಪಂಗೋಸ್ಕರ ಅತ್ತೆಗೋಸ್ಕರ ಆದರೂ ನೀವು ವಾಪಸ್ ಬರಲೇಬೇಕು
ಬೇಗ ಬನ್ನಿ ನಕ್ಕು. ಟಿಫನ್ ರೆಡಿನಾ? ಹಾ ರೆಡಿ. ಅಮರೆ ನಿಮ್ಗೆ ಇಷ್ಟವಾದ ಬಿಸಿಬೇಳೆ ಬತ್ ಮಾಡಿದ್ದೀನಿ. ಥ್ಯಾಂಕ್ ಯು ನಿಮಗೆ ಆಂಟಿ. ಬಂಗಾರ ಗಾಡಿ ಬಂತು, ಹೊಡಿ ಹೊಡಿ. ಬಾಯ್ ಪುಟ್ಟ. ಬಾಯ್ ಮಮ್ಮಿ. ಬಾಯ್ ನಿಮಗೆ ಆಂಟಿ. ಬಾಯ್ ಅಕ್ಕ. ಅಮರೆ ಎಲ್ಲಿ ಹೋಗ್ತಾ ಇದ್ದೀರಾ? ಆಫೀಸ್ಗೆ. ತಿಂಡಿ ತಿನ್ಕೊಂಡು ಹೋಗಿ. ಇಲ್ಲ ಅಕ್ಕ, ಟೈಮ್ ಆಯ್ತು, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ನಾನು ಬರ್ತೀನಿ. ಕೆಲಸ ಜಾಸ್ತಿ ಇದ್ರೆ ಅದು ಮಾಡೋದಕ್ಕೆ ಶಕ್ತಿ ಬೇಕು ತಾನೇ. ನೀವು ತಿಂಡಿ ತಿನ್ಕೊಂಡು ಹೋಗಿ ಬನ್ನಿ. ಇಲ್ಲ ಅಕ್ಕ, ಬರ್ತೀನಿ. ಕರೆಕ್ಟ್, ನಿಮಗೆ ಅವರು ಸರಿಯಾಗಿ ಹೇಳ್ತಿದ್ದಾರೆ. ಹೌದು ಅದಕ್ಕೆ ಇವ್ರು ಹೇಳ್ತಿರೋದು 100% ನಿಜ. ನೀವೀಗ ಸರಿಯಾಗಿ ತಿಂಡಿ ತಿಂದಿಲ್ಲ ಅಂದರೆ ಆಫೀಸ್ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಹೇಗೆ ಮಾಡೋಕ್ಕಾಗುತ್ತೆ ಹೇಳಿ. ಅಂದಾಗೆ ಇವತ್ತು ನನ್ನ ಟಿಫನ್ ಇನ್ನೂ ಆಗಿಲ್ಲ. ನೀವು ತಿಂತೀರಂದರೆ ನನಗೂ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ ಅಲ್ವಾ? ಅಮ್ಮರೆ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗಿ. ಅಮ್ಮರೆ ಖಾಲಿ ಹೋಟೆಲ್ ಹೋದ್ರೆ ಸುಸ್ತಾಗಿ ಬಿದ್ದೋಗ್ತೀರಾ. ಹ್ಞೂ ಅದಕ್ಕೆ ಪ್ಲೀಸ್ ಒಂಚೂರು ಪ್ಲೀಸ್ ಬನ್ನಿ. ನಿಂಗೆ ಅವರೇ ಬೇಗ ಬೇಗ ಬಡಿಸಿ, ಇಲ್ಲಾಂದ್ರೆ ಅದಕ್ಕೆ ಆಫೀಸ್ ಲೇಟ್ ಆಯ್ತಂತ ಎದ್ದೋಗ್ಬಿಟ್ರೆ ಕಷ್ಟ. ಹೋಗಿ ಹೋಗಿ ಅಮ್ಮರೆ, ಕುತ್ಕೊಳ್ಳಿ ಕುತ್ಕೊಳ್ಳಿ. ನೀವು ಬಂದೆ ತಗೊಳ ಹಾಗಿಲ್ಲ ಮಣಿ. ಮಾವ, ಅದಕ್ಕೆ ಬೇಕಾಗಿರೋ ದುಡ್ಡಿನ ವ್ಯವಸ್ಥೆ ನಾನು ಈಗಾಗಲೇ ಮಾಡಿಟ್ಟಿದ್ದೀನಲ್ವಾ? ಈಗೇನಿದು ಹೊಸದಾಗಿ? ಏನಾಯ್ತು ಗೊತ್ತಿಲ್ಲ ಮಣಿ, ಆದರೆ ಮಾರ್ಕೆಟಲ್ಲಿ ಯಾವ ವೆಂಡರ್ಸ್ ಹತ್ರನೂ ನಮಗೆ ಬೇಕಾಗಿರೋ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ಸಿಕ್ಕಿದ್ರು 1-2 ಹೇಳ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಅದನ್ನು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮಣಿ.